ಏಪ್ರಿಲ್ 13ರಂದು ವಿಶೇಷವಾದ ದಿನ, ಅದುವೇ ಯುಗಾದಿಯಪ್ಪ. ಜನವರಿ 1ರಂದು ಎಲ್ಲರೂ ಕೂಡ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ. ಆದರೆ ಹಿಂದೂಗಳ ಸಂಸ್ಕೃತಿಯ ಪ್ರಕಾರ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಆಚರಣೆ ಮಾಡಲಾಗುತ್ತದೆ. ಈ ಯುಗಾದಿಯ ನಂತರ ಈ 6 ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗ ಕೂಡಿ ಬರುತ್ತಾ ಇದೆ. ಇದ್ದ ಕಷ್ಟಗಳು ದೂರವಾಗಿ ನೆಮ್ಮದಿ ಅವರಿಗೆ ಸಿಗುತ್ತದೆ ಮತ್ತು ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಲಕ್ಷ್ಮೀದೇವಿ ಕೃಪೆಯಿಂದ ಲಕ್ಷ್ಮೀಪುತ್ರರಾಗುವ ಯೋಗ ಇದೆ. ಹಾಗಾದರೆ ಈ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಲಕ್ಷ್ಮೀದೇವಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಈ ಯುಗಾದಿ ಹಬ್ಬದ ನಂತರ ಈ 6 ರಾಶಿಯವರಿಗೆ ಬಹಳ ಅದೃಷ್ಟ ಕೂಡಿ ಬರುತ್ತಿದೆ. ಇವರು ಬಹಳ ಸುಖಮಯ ಜೀವನವನ್ನು ಕಾಣುತ್ತಾರೆ. ಅದರಲ್ಲಿ ಈ ರಾಶಿಯಲ್ಲಿ ಹುಟ್ಟಿದ ವ್ಯಕ್ತಿಗಳು ಎಲ್ಲರ ಹತ್ತಿರ ತುಂಬ ಒಳ್ಳೆಯ ಹೆಸರನ್ನು ಪಡೆಯುತ್ತಾರೆ. ಈ ರಾಶಿಯವರ ಆರಾಧ್ಯ ದೇವರು ಶುಕ್ರ ಆಗಿದ್ದರೆ ಯುಗಾದಿಯ ನಂತರ ಈ ರಾಶಿಯವರಿಗೆ ಹಣವನ್ನು ಸಂಪಾದಿಸುವ ಮಾರ್ಗಗಳು ಹೆಚ್ಚಾಗಿ ಕಾಣುತ್ತವೆ. ಈ ಸದಾವಕಾಶ ಉಪಯೋಗ ಮಾಡಿಕೊಂಡರೆ ನಿಮಗೆ ಸರಿಸಾಟಿ ಯಾರೂ ಇರುವುದಿಲ್ಲ. ಈ ರಾಶಿಯವರು ಹುಟ್ಟಿದಾನಿನಿಂದ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದರೂ ಕೂಡ ಯುಗಾದಿಯ ನಂತರ ಇನ್ನೂ ಒಳ್ಳೆಯ ಸ್ಥಿತಿಗೆ ತಲುಪುವರು. ಈ ಯುಗಾದಿಯ ನಂತರ ಐಷಾರಾಮಿ ಜೀವನಕ್ಕೆ ಕಾಲಿಡುವಿರಿ ಮತ್ತು ಕೀರ್ತಿ ಪ್ರತಿಷ್ಠೆ ನಿಮ್ಮದಾಗುತ್ತದೆ. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ನೀವು ಅಂದುಕೊಂಡ ಕೆಲಸಗಳನ್ನು ಮಾಡಲು ಇಂದು ತುಂಬ ಒಳ್ಳೆಯ ಸಮಯ. ಈಗ ಸಿಗುವ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡರೆ ನೀವು ಸದಾ ಉನ್ನತ ಸ್ಥಾನಕ್ಕೆ ಹೋಗುವಿರಿ. ನವಗ್ರಹಗಳಿಗೆ ಅಧಿಪತಿಯಾದ ಸೂರ್ಯನು ಈ ರಾಶಿಯವರಿಗೆ ರಾಜಯೋಗ ನೀಡುತ್ತಾನೆ. 12 ರಾಶಿಗಳಲ್ಲಿ ಈ ರಾಶಿಗಳು ಶಕ್ತಿಶಾಲಿಯಾದ ರಾಶಿಗಳಾಗಿವೆ. ಈ ರಾಶಿಯವರಿಗೆ ಒಂದು ದಾರಿ ಕಾಣಿಸಿದರೆ ಸಾಕಷ್ಟು ಅದೇ ದಾರಿಯಲ್ಲಿ ಹೋಗಿ ಸ್ವಲ್ಪ ಯಶಸ್ಸು ಕಾಣುವರು. ಈ ರಾಶಿಯವರಿಗೆ ಸ್ವಲ್ಪ ಉತ್ತೇಜನ ನೀಡಿದರೆ ಇವರು ಎಲ್ಲ ಕೆಲಸಗಳಲ್ಲಿ ಜಯ ಸಾಧಿಸುತ್ತಾರೆ ಮತ್ತು ಅಂದುಕೊಂಡ ಕೆಲಸವನ್ನು ಮಾಡಿಯೇ ತೀರುತ್ತಾರೆ. ಇವರಿಗೆ ಹಣವನ್ನು ಸಂಪಾದನೆ ಮಾಡಲು ಲಕ್ಷ್ಮೀ ಕೃಪೆ ಹೆಚ್ಚಿದೆ ಎಂದು ಹೇಳಬಹುದು. ಬರುವ ಅವಕಾಶಗಳನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಈ ಸಮಯದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಯಾವ ಸಮಯದಲ್ಲಿ ಕೆಲಸ ಮಾಡಿದರೂ ಅದರಲ್ಲಿ ನೀವು ಜಯ ಗಳಿಸುವಿರಿ. ಈ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ಕೆಲಸ ಮಾಡಿದರೆ ಜಯ ನಿಮ್ಮದಾಗುತ್ತದೆ. ಈ ಎಲ್ಲ ಯೋಗ ಪಡೆದು ಲಕ್ಷ್ಮೀಪುತ್ರರಾಗುತ್ತಿರುವ ರಾಶಿಗಳೆಂದರೆ ವೃಶ್ಚಿಕ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಕುಂಭ ರಾಶಿ, ಮೀನ ರಾಶಿ ಮತ್ತು ಮಕರ ರಾಶಿ. ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.